ಸ್ವಾಗತ. ನಾನಿವತ್ತು ಹೋಟೆಲ್ ಶೈಲಿಯಲ್ಲಿ ಸಾಂಬಾರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಾಂಬಾರ್ ಇಡ್ಲಿ, ದೋಸೆ, ಒಡೆ, ಅನ್ನದ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಯಾವ ಯಾವ ಪದಾರ್ಥ ಬಳಸಿ ಸಾಂಬಾರ್ ತಯಾರ್ ಮಾಡ್ತಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈಗ ಸಾಂಬಾರ್ ಮಾಡಕ್ಕೆ ಏನೇನ್ ಪದಾರ್ಥಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ 10-15 ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1 ಟೇಬಲ್ಸ್ಪೂನ್ ಗಸಗಸೆ, ಸ್ವಲ್ಪ ಮೆಂತ್ಯ, 4-5 ಟೇಬಲ್ಸ್ಪೂನ್ ತೊಗರಿ ಬೇಳೆ, 2 ಟೇಬಲ್ಸ್ಪೂನ್ ಬೆಲ್ಲ, 1 ಬೌಲ್ ತೆಂಗಿನ ತುರಿ, 15-20 ಸಾಂಬಾರ್ ಈರುಳ್ಳಿ, 1 ಬೌಲ್ 1 ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು, 6 ಟೇಬಲ್ಸ್ಪೂನ್ ಎಣ್ಣೆ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಸಾಸಿವೆ, 1 ಪೀಸ್ ಚಕ್ಕೆ, ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ಒಂದು ಕುಕ್ಕರಲ್ಲಿ ತೊಗರಿ ಬೇಳೆ ಹಾಕೊಂಡು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಈಗ ತೊಗರಿ ಬೇಳೆ ಮುಳುಗುವಷ್ಟು ನೀರು ಸೇರಿಸಿ 1/2 ಟೇಬಲ್ಸ್ಪೂನ್ ಅರಿಶಿನ, 1 ಟೇಬಲ್ಸ್ಪೂನ್ ಎಣ್ಣೆ ಹಾಕೊಂಡು 4-5 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಈಗ ಕುಕ್ಕರ್ 4 ವಿಷಲ್ ಬಂದಿದೆ ಫ್ರೆಂಡ್ಸ್, ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಮಸಾಲೆ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಪ್ಯಾನ್ಗೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 15 ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಖಾರ ಸ್ವಲ್ಪ ಕಮ್ಮಿ ತಿನ್ನೋರಾದ್ರೆ 10-11 ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಸಾಕು. ಈಗ ಅದೇ ಪ್ಯಾನ್ಗೆ 1/2 ಟೇಬಲ್ಸ್ಪೂನ್ ಎಣ್ಣೆ ಹಾಕೊಂಡು ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಕಾಳುಮೆಣಸು, ಮೆಂತ್ಯ, ಧನಿಯಾ, ಗಸಗಸೆ, ಚಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳುವಾಗ ಉರಿ ಆದಷ್ಟು ಲೋ ಫ್ಲೇಮಲ್ಲೇ ಇರಲಿ. ಈಗ ಇದೆಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್, ಮಸಾಲೆ ಪದಾರ್ಥಗಳನ್ನೆಲ್ಲ ತಣ್ಣಗಾಗಕ್ಕೆ ಬಿಡೋಣ. ಈಗ ಒಂದು ಜಾರ್ಗೆ ಉರಿದಿರೋ ಮೆಣಸಿನ್ಕಾಯಿ, ಮಸಾಲೆ ಪದಾರ್ಥ, 1 ಕಪ್ ತೆಂಗಿನ ತುರಿ, ಸ್ವಲ್ಪ ನೀರು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಿರ್ಬೇಕು, ಸ್ವಲ್ಪ ತೆಳ್ಳಗಿದ್ರು ಪರವಾಗಿಲ್ಲ. ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ, ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟ್ಕುಟ್ಟಾದ್ಮೇಲೆ ಕರಿಬೇವು ಸೇರಿಸ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ. ಈಗ ಈರುಳ್ಳಿ ಸೇರಿಸೋಣ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಷ್ಟು ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಮಾಡೋ ಸಾಂಬಾರ್ಗೆ ಇದೇ ಈರುಳ್ಳಿ ಬಳಸ್ತಾರೆ. ಈಗ ಇಂಗು ಸೇರಿಸ್ತಾ ಇದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಪ್ಲೇಟ್ ಮುಚ್ಚಿ ಇದನ್ನೆಲ್ಲ 1-3 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಬೇಯಿಸಿರೋ ಬೇಳೆನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಖಾರ ಕೂಡ ಸೇರಿಸ್ತಾ ಇದ್ದೀನಿ. ಈಗ
ಬೆಲ್ಲ ಮತ್ತೆ ಹುಣಸೆ ಹಣ್ಣಿನ ನೀರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸಿ, ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು ಪ್ಲೇಟ್ ಮುಚ್ಚಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕುದ್ದಿದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕೂಡ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಈಗ ಇನ್ನ ಒಂದೆರಡು ನಿಮಿಷ ಇದನ್ನ ಮಳ್ಳಿಸ್ಕೊಳ್ಳೋಣ. ಈಗ ಹೋಟೆಲ್ ಶೈಲಿಯ ರುಚಿ ರುಚಿಯಾದ ಸಾಂಬಾರ್ ರೆಡಿ ಆಗಿದೆ ಫ್ರೆಂಡ್ಸ್. ಅದವಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ಆಮೇಲೆ ಪದೇ ಪದೇ ನೀವೇ ಮಾಡ್ತಾ ಇರ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ ಈ ಸಾಂಬಾರ್. ಹೀಗೆ ಈಸಿ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.